ನಾವ್ ಯಾರಿಗೂ ಐಟಿ ಹಾಕ್ಸೋದು ನಮ್ ಮ್ಯಾಪ್ ಮ್ಯಾಪ್ ಪ್ರಕಾರ ಏನಿದೆ ಆ ರೀತಿ ಮಾಡ್ತಾ ಇದೀವಿ. ಪ್ರೊಸೀಜರ್ ಇರೋದು ಹೇಳ್ತೀನಿ ನಾನು ನಿಮಗೆ, ಕಾನೂನು ಹೆಂಗಿದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಅವ್ರದ್ದು ದಾಖಲಾತಿ ಏನಿದೆ ಅವ್ರದ್ದು ಬಿಟ್ಬಿಡಿ, ಯಾಕೆ ಬಿಡ್ಬೇಕು ಇವ್ರ ತೋಳಿ. ದಿನ ನಮ್ಮನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಮತ್ತು ಎಲ್ಲ ಕೋಲಾರ ಜನತೆಯ ಇಚ್ಛೆಯಂತೆ ಒತ್ತುವರಿ ಆಗಿರ್ತಕ್ಕಂತಹ ಏನು ಆಸ್ತಿಗಳು ಏನಿದ್ದಾವೆ, ಪಾರ್ಕ್ ಜಾಗ ಆಗಿರ್ಬೋದು, ಸಿ ಎ ಸೈಟ್ ಆಗಿರ್ಬೋದು, ಕೋಲಾರದಾದ್ಯಂತ ಹಲವಾರು ಕಡೆ ಇತರೆ ಒತ್ತುವರಿ ಆಗಿರ್ತಕ್ಕಂಥ ಜಾಗಗಳಿದ್ದಾವೆ, ಅವನ್ನು ತೆರವುಗೊಳಿಸುವಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಮತ್ತು ಇದರಲ್ಲಿ ಇವತ್ತಿನ ದಿನ ನಾವು ಗಾಂಧಿನಗರದಲ್ಲಿ ಮಾಡಿದ್ದೀವಿ, ಪಾಲ್ಸಂದ್ರ ಲೇಔಟಲ್ಲಿ ಮಾಡಿದ್ದೀವಿ. ಹಾಗಾಗಿ ಈ ಒಂದು ನಮ್ಮ ಈ ಒಂದು ವಾರ್ಡಲ್ಲೂ ಸಹ ಇವತ್ತು ಒತ್ತುವರಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸುಮಾರು ಜಾಗಗಳು ಒತ್ತುವರಿಯಾಗಿವೆ. ಸರ್ಕಾರಕ್ಕೆ ಸೇರಬೇಕಾದಂಥ ಸಾರ್ವಜನಿಕರ ಆಸ್ತಿಯಾದಂತಹ ಪಾರ್ಕ್ಗಳು ಅವನ್ನೆಲ್ಲವನ್ನು ಕೆಲವೊಬ್ಬರು ಒತ್ತುವರಿ ಮಾಡಿಕೊಂಡು ಆ ಸಾರ್ವಜನಿಕರ ಉದ್ದೇಶಕ್ಕೆ ಬಳಕೆಯಾಗ್ತಕ್ಕಂಥ ಜಮೀನನ್ನು ಸ್ವಂತ ಉದ್ದೇಶಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ಶೋಚನೀಯವಾದಂಥದ್ದು. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. ನಮ್ಮ ಎಲ್ಲ ರೆವಿನ್ಯೂ ಸೆಕ್ಷನ್ನು ಮತ್ತು ಇಂಜಿನಿಯರಿಂಗ್ ಸೆಕ್ಷನ್ನು ಅವರ ಎಲ್ಲ ಅಧಿಕಾರಿಗಳ ಜೊತೆ ಮತ್ತು ಸಿಬ್ಬಂದಿ ವರ್ಗದವರ ಜೊತೆ ನಾವು ಈ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ. ನೋಟಿಸ್ ಕೊಡೋ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ಒತ್ತುವರಿ ಆಗಿರ್ತಕ್ಕಂಥ ಜಾಗ ನಮ್ಮ ಪಾರ್ಕ್ ಜಾಗದಲ್ಲಿ ಏನು ತೋರಿಸಿದೆ, ಪಾರ್ಕ್ ಅಳತೆ ಬಿಟ್ಟು ನಗರಸಭೆಯ ಪಾರ್ಕ್ ಅಳತೆ ಆ ಜಾಗದಲ್ಲಿ ನಮ್ಮ ಲೇಔಟ್ ಮ್ಯಾಪಲ್ಲಿ ಏನಿದೆ ಅದು ಪಾರ್ಕ್ ಜಾಗನೇ, ಅದನ್ನು ಒತ್ತುವರಿ ಮಾಡ್ಕೊಂಡಿರೋದು ಅವ್ರ ತಪ್ಪು. ಅವರು ಒತ್ತುವರಿ ಮಾಡ್ಕೊಂಡ್ಬೇಕಾದ್ರೆ ಅದಕ್ಕೆ ಮೊದಲು ಅವ್ರು ಕಟ್ಟಡ ಕಟ್ಟಬೇಕಾಗಲಿ ಏನೇ ಒಂದು ಮಾಡಬೇಕಾಗಲಿ ನಗರಸಭೆಯಿಂದ ಪರ್ಮಿಷನ್ ತೊಗೋಬೇಕು. ಅದು ಯಾವುದೇ ಪರ್ಮಿಷನ್ ತಗೊಂಡು ರಾತ್ರೋರಾತ್ರಿ ತಮ್ಮ ಒತ್ತುವರಿ ಮಾಡಿಕೊಂಡು ರಾತ್ರೋರಾತ್ರಿ ರಜಾ ದಿನಗಳಲ್ಲಿ ಮನೆಗಳು ಕಟ್ಕೊಂಡು ಇರೋದ್ರಿಂದ ಯಾವುದೇ ಪರ್ಮಿಷನ್ ಪಡೆದೆ ಆ ಜಾಗವನ್ನು ಉಪಯೋಗಿಸ್ತಿದ್ದಾರೆ, ಅದು ತಪ್ಪಾಗಿರುತ್ತೆ, ಕಾನೂನು ರೀತಿಯಲ್ಲಿ ಅದು ತಪ್ಪು. ಹಾಗಾಗಿ ಒತ್ತುವರಿ ಜಾಗವನ್ನು ತೆರವುಗೊಳಿಸ್ತಾ ಇದ್ದೀವಿ. ಇದನ್ನು ನಡೀತಾ ಇದೆ, ಇದು ಕಂಟಿನ್ಯೂ ಪ್ರೋಸೆಸ್, ಇಟ್ ಈಸ್ ಆನ್ ಕಂಟಿನ್ಯೂ ಪ್ರೋಸೆಸ್, ನಿರಂತರ ನಡೀತಾ ಇರುತ್ತೆ. ನಗರಸಭೆಯಿಂದ ಒತ್ತುವರಿ ಪ್ರದೇಶಗಳನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಲಭ್ಯವಾಗಿರ್ತಕ್ಕಂಥ ಏನು ಪಾರ್ಕ್ ಜಾಗಗಳೇನಿದೆ, ಸಾರ್ವಜನಿಕರ ಅನುಕೂಲಕ್ಕೆ ಬೇಕಾದಂಥ ಜಾಗಗಳೇನಿದೆ ಅದು ಸಾರ್ವಜನಿಕರಿಗೆಲ್ಲರಿಗೂ ಉಪಯೋಗ ಆಗೋ ಅಂಥದ್ದೇ ಉದ್ದೇಶ, ನಗರಸಭೆ ಉದ್ದೇಶ.